ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಬೆಂಡ್ರೂಲ್ ಮೆಟ್ರೋ ನಿಗಮ ನಿಯಮಿತ ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ಫಸ್ಟ್ ಎಕ್ಸ್ಟೆನ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ ದ ಸ್ಟೇಷನ್ ಮಾಸ್ಟರ್, ಸ್ಟೇಷನ್ ಕಂಟ್ರೋಲರ್, ಟ್ರೈನ್ ಆಪರೇಟರ್ 96 ಪೋಸ್ಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 7/6/2023 ಫಾರ್ ದ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಫಾರ್ ದ ರೆಸಿಪ್ಟ್ ಆಫ್ ಸೈನ್ಡ್ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಇಸ್ 4 PM 13/6/2023. ಅಂದ್ರೆ ನೋಡ್ರಿ, ಸ್ಟೇಷನ್ ಮಾಸ್ಟರ್ ಏನ್ ಅಪ್ಲಿಕೇಶನ್ಸ್ ಕರೆದಿದ್ರಲ್ಲ, ಅದನ್ನ ಈಗ ಏನಪ್ಪ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಅಂದ್ರೆ 7/6/2023 ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಸೈನ್ಡ್ ಪ್ರಿಂಟ್ ಔಟ್ ಅನ್ನ ನೀವೇನಪ್ಪ ಅಂದ್ರೆ 13/6/2023 ಸಂಜೆ 4 ಗಂಟೆವರೆಗೂ ಕಳಿಸಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಸ್ಟೇಷನ್ ಮಾಸ್ಟರ್ ಅಪ್ಲಿಕೇಶನ್ಸ್ ಅಲ್ಲಿ ಏನೇನು ಇತ್ತು ಅಂತ ನೋಡೋದಾದ್ರೆ ನೋಡ್ರಿ, ಫಸ್ಟ್ ನೋಡ್ರಿ, ನೋಟಿಸ್ ಆಫ್ ಫಾರ್ ದ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್. ಸೊ ಇಲ್ಲಿ ಸ್ಟೇಷನ್ ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಹುದ್ದೆಗೆ ನಿಮ್ಗೆ 96 ವೇಕೆನ್ಸೀಸ್ ಇತ್ತು. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, BM RCL ಇನ್ವೈಟ್ಸ್ ಅಪ್ಲಿಕೇಶನ್ಸ್ ಫ್ರಮ್ ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ ಫಾಲೋಯಿಂಗ್ ಪೋಸ್ಟ್ ಇನ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವಿಂಗ್ BM RCL ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಎ ಪೀರಿಯಡ್ ಆಫ್ 5 ಇಯರ್ಸ್ ಈಸ್ ಎಕ್ಸ್ಟೆಂಡೇಬಲ್ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್. ಸೊ ನೋಡ್ರಿ, ಈ ಒಂದು ಯುದ್ಧ ಇರೋದು ಯಾರಿಗಪ್ಪ ಅಂದ್ರೆ, ಮಾಜಿ ಸೈನಿಕರಿಗೆ ಅಥವಾ ಎಕ್ಸ್ ಮಿಲಿಟರಿ ಪರ್ಸನಲ್ ಯಾರಿದಾರಲ್ಲ ಅವರಿಗೆ, ಅದು ಕೂಡ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವಿಂಗ್ ಅಲ್ಲಿ BM RCL ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೋಡ್ರಿ, ಇದನ್ನು ಕೂಡ ಕಾಂಟ್ರಾಕ್ಟ್ ಪೀರಿಯಡ್ ಮೇಲೆ ಮಾಡ್ತಿದ್ರೆ 5 ವರ್ಷದವರೆಗೆ ಇದು ಇರುತ್ತೆ. ಇನ್ ಕೇಸ್ ಅವರಿಗೆ ನಿಮ್ಮ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅದನ್ನೇನಪ್ಪ ಅಂದ್ರೆ ಮತ್ತೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಈಗ ಲಾಸ್ಟ್ ಡೇಟ್ ನೋಡ್ರಿ, 31 7/6/2023 ಮಾಡಿದ್ದಾರೆ. ಆಮೇಲೆ ಸೈನ್ಡ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನ ಕಳಿಸೋದಕ್ಕೆ 13/6/2023 ಸಂಜೆ 4 ಗಂಟೆವರೆಗೂ ನಿಮಗೆ ಸಮಯವನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳಿದೆ ಅಂದ್ರೆ 96 ಹುದ್ದೆಗಳಿವೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ, ಮೆಟ್ರಿಕ್ಯುಲೇಷನ್ಸ್ ಆರ್ 3 ಇಯರ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಲ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್. ಸೊ ನೋಡ್ರಿ, ನೀವ್ ಏನ್ ಮಾಡಿರ್ಬೇಕಪ್ಪ ಅಂದ್ರೆ, ಫಸ್ಟ್ SSLC ಪಾಸ್ ಆಗಿರ್ಬೇಕು, ಜೊತೆಗೆ 3 ವರ್ಷ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿಯನ್ನ ಪಡೆದಿರ್ಬೇಕು. ಯಾವ್ದ್ರೊಳಗೆ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆ ನೀವು ಹೊಂದಿರಬೇಕು. ಜೊತೆಗೆ ನೋಡ್ರಿ, ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಕ್ಲಾಸ್ 1 ಟ್ರೇಡ್ ಇಶ್ಯೂಡ್ ಬೈ ದ ಆರ್ಮ್ ಫೋರ್ಸಸ್. ಅಂದ್ರೆ ಆರ್ಮ್ ಫೋರ್ಸಸ್ ಅವರು ಕೊಡುವಂತ ಈ ಒಂದು ಕ್ಲಾಸ್ 1 ಟ್ರೇಡ್ ಸರ್ಟಿಫಿಕೇಟ್ ಆದ್ರೂ ಇದನ್ನ ಮಾತ್ರ ಇರಬೇಕಾಗತ್ತೆ. ಸೊ ನೋಡ್ರಿ, ಮ್ಯಾಕ್ಸಿಮಮ್ ಏಜ್ ಬಂದು 45 ವರ್ಷ, ಅದು ಕೂಡ ಏನಪ್ಪ ಅಂದ್ರೆ 16/5/2023 ಪ್ರಕಾರ. ಸೊ ನಿಮ್ಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ, 35,000 ರೂಪಾಯಿಂದ 82,660 ರೂಪಾಯಿ ಕೊಡ್ತಾರೆ. ಜೊತೆಗೆ ನೋಡ್ರಿ, ಪ್ರತಿ ವರ್ಷ ನಿಮ್ಗೆ ಏನಪ್ಪ ಅಂದ್ರೆ 3% ಆನ್ಯುವಲ್ ಇನ್ಕ್ರಿಮೆಂಟ್ ಬೇರೆ ಇರುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಆ ಜನರಲ್ ಇನ್ಸ್ಟ್ರಕ್ಷನ್ ಸಹ ನೋಡ್ಕೊರಿ. ಅಪಾಯಿಂಟ್ಮೆಂಟ್ ನೋಡ್ರಿ, ನಿಮ್ಗೆ ಏನಿರುತ್ತಪ್ಪ ಅಂದ್ರೆ 5 ವರ್ಷದವರೆಗೂ ಅಪಾಯಿಂಟ್ಮೆಂಟ್ ಇರುತ್ತೆ. ಸೊ ಏಜ್ ಲಿಮಿಟ್ ಏನ್ ಹೇಳಿದಾರೆ ಅಂದ್ರೆ, 16/5/2023 ಪ್ರಕಾರ ನಿಮ್ಗೆ ಏನಪ್ಪ ಅಂದ್ರೆ 45 ವರ್ಷ ಮೀರಿರಬಾರ್ದು. ಅದಕ್ಕೋಸ್ಕರ ನೋಡ್ರಿ, ನಿಮ್ಮ SSLC ಅಲ್ಲಿ ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಅದನ್ನೇ ಅವ್ರು ಏನಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ನೋಡ್ರಿ, ಇದು ಎಸ್ಪೆಷಲಿ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಅಥವಾ ಮಾಜಿ ಸೈನಿಕರಿಗೆ ಇರೋದ್ರಿಂದ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಇರಲ್ಲ. ಹಾಗಾದ್ರೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಯಾವ ತರನಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್, ಟೇಕ್ ದ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್, ಪೇಸ್ಟ್ ದ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂಡ್ ಸೈನ್ ಇಟ್ ಅಂಡ್ ಸೆಂಡ್ ಹಾರ್ಡ್ ಕಾಪಿ ಟು ದ BM RCL ಅಡ್ರೆಸ್ ಮೆನ್ಷನ್ ಅಟ್ ಸೀರಿಯಲ್ ನಂಬರ್ 11 ಬಿಲೋ. ಸೊ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಆನ್ಲೈನ್ ನೀವು ಅಪ್ಲಿಕೇಶನ್ಸ್ ತುಂಬಬೇಕಾಗುತ್ತೆ. ಅದು ಕೂಡ ಬೆಂಗಳೂರು ಮೆಟ್ರೋ ವೆಬ್ಸೈಟ್ ಯೂಸ್ ಮಾಡ್ಕೊಂಡು, ಆಫಿಷಿಯಲ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ತುಂಬಿ ಅಲ್ಲಿ ಪ್ರಿಂಟ್ ಔಟ್ ಅನ್ನ ತೆಗೆದು ಅಲ್ಲಿ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಪೋಸ್ಟ್ ಅನ್ನ ಪೇಸ್ಟ್ ಮಾಡಿ ಆ ಹಾರ್ಡ್ ಕಾಪಿಯನ್ನು ನೀವೇನಪ್ಪ ಅಂದ್ರೆ BM RCL ವೆಬ್ಸೈಟ್ ಗೆ ಕಳಿಸಬೇಕಾಗತ್ತೆ. ದ ಸೆಲೆಕ್ಷನ್ ವಿಲ್ ಬಿ ಮೇಡ್ ಸ್ಟ್ರಿಕ್ಟ್ಲಿ ಆನ್ ದ ಮೆರಿಟ್ ಆನ್ ದ ಬೇಸಿಸ್ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ ಆರ್ ಆಲ್ಸೋ ರಿಕ್ವೈರ್ಡ್ ಟು ಪಾಸ್ ದ ಸೈಕೋಮೆಟ್ರಿಕ್ ಟೆಸ್ಟ್. ಸೊ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ಅಥವಾ ನೇಮಕಾತಿ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ, ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಇರುತ್ತೆ. ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನ ಇರುತ್ತೆ, ಅದನ್ನು ಕೂಡ ಪಾಸ್ ಆಗಬೇಕು. BM RCL ವಿಲ್ ಕಾಲ್ ದೋಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂಡ್ ಸೈಕ್ರೋಮೆಟ್ರಿಕ್ ಟೆಸ್ಟ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂಡ್ ವೆರಿಫಿಕೇಶನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ನೋಡ್ರಿ, ಯಾವ ಅರ್ಹ ಅಭ್ಯರ್ಥಿಗಳು ಕರೀತಾರೆ ಅಂದ್ರೆ, ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಎಸ್ಪೆಷಲಿ ಅವರ ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ, ಅಂದ್ರೆ ನೀವು ಏನ್ ಲಿಖಿತ ಪರೀಕ್ಷೆ ಬರೀತಿಲ್ಲ, ಆ ಲಿಖಿತ ಪರೀಕ್ಷೆ ಮೇಲೆ ಯಾರು ಅರ್ಹರಾಗಿರ್ತಾರೆ ಅದ್ರ ಮೇಲೆ ಮತ್ತೆ ಸೈಕೋಮೆಟ್ರಿಕ್ ಟೆಸ್ಟ್ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಗೆ ಕರೀತಾರೆ. ಜೊತೆಗೆ ನೋಡ್ರಿ, ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ.
ದ ಸಿಲಬಸ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಜನರಲಿ ಇನ್ ಕನ್ಫಾರ್ಮಿಟಿ ವಿತ್ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಆರ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಫಾರ್ ದ ಪೋಸ್ಟ್. ದ ಕ್ವಶನ್ಸ್ ವಿಲ್ ಆಲ್ಸೋ ಬಿ ಆಬ್ಜೆಕ್ಟಿವ್ ಟೈಪ್ ವಿತ್ ಮಲ್ಟಿಪಲ್ ಆನ್ಸರ್ಸ್ ಲೈಕ್ಲಿ ಟು ಇನ್ಕ್ಲೂಡ್ ದ ಪರ್ಟೈನಿಂಗ್ ಜನರಲ್ ನಾಲೆಜ್, ಜನರಲ್ ಇಂಗ್ಲಿಷ್, ಜನರಲ್ ಅರ್ಥಮೆಟಿಕ್, ಅನಾಲಿಟಿಕ್ ಅಂಡ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್. ದೋ ಸಬ್ಜೆಕ್ಟ್ ಕವರ್ ಆಸ್ ಅ ಪಾರ್ಟ್ ಆಫ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆರ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್. ಸೊ ನೋಡ್ರಿ, ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ್ದ್ರ ಮೇಲೆ ಕೇಳ್ಬೋದಪ್ಪ ಅಂದ್ರೆ ಜನರಲ್ ನಾಲೆಜ್, ಜನರಲ್ ಇಂಗ್ಲಿಷ್, ಜನರಲ್ ಅರ್ಥಮೆಟಿಕ್, ಅನಾಲಿಟಿಕ್ ಅಂಡ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಮೇಲೆ ಕೇಳ್ಬೋದು. ಆಮೇಲೆ ನಿಮ್ಮ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಮೇಲೆ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ಬೋದು. ದ ಕ್ವಶನ್ ಪೇಪರ್ ವಿಲ್ ಬಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಅಂಡ್ ದ ಡ್ಯೂರೇಷನ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ 120 minutes, ಅಪ್ರಾಕ್ಸಿಮೇಟ್ಲಿ 100 questions. ಸೊ ನೋಡ್ರಿ, 100 ಪ್ರಶ್ನೆಗಳಿರುತ್ತೆ. ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆದಲ್ಲಿ ಇರುತ್ತೆ. ಇದಕ್ಕೆ ನಿಮಗೆ 2 hour ಡ್ಯೂರೇಷನ್ಸ್ ಅನ್ನ ಕೊಡ್ತಾರೆ. ದ BMRCL ಅಟ್ ಇಟ್ಸ್ ಡಿಸ್ಕ್ರಿಪ್ಷನ್ ಮೇ ಹೋಲ್ಡ್ ದ ಅಡಿಷನಲ್ ರಿಟರ್ನ್ ಟೆಸ್ಟ್ ಆರ್ ಇಂಟರ್ವ್ಯೂ ಸ್ಕಿಲ್ ಟೆಸ್ಟ್ ಇಫ್ ಕನ್ಸಿಡರ್ ನೆಸೆಸರಿ ಫಾರ್ ದ ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಮೇ ಬಿ ಡೀಮ್ಡ್ ಫಿಟ್ ಬೈ BMRCL. ನೋಡ್ರಿ, ಬೆಂಗಳೂರು ಮೆಟ್ರೋದವರು ಏನಪ್ಪ ಅಂದ್ರೆ ಅವರ ಡಿಸ್ಕ್ರಿಪ್ಷನ್ ಮೇಲೆ, ಅಂದ್ರೆ ಅವರ ವಿವೇಚನೆ ಮೇಲೆ ಇನ್ನೊಂದು ಲಿಖಿತ ಪರೀಕ್ಷೆನ್ಸ್ ಅಥವಾ ಇಂಟರ್ವ್ಯೂ ಅಥವಾ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಬಹುದು. ಹಾಲ್ ಟಿಕೆಟ್ ನೋಡ್ರಿ, ವೆರಿಫಿಕೇಶನ್ ಆಫ್ ಫೋಟೋಗ್ರಾಫ್ ಆನ್ ದ ಹಾಲ್ ಟಿಕೆಟ್ ಅಂಡ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಇನ್ ದ ಎಕ್ಸಾಮ್ ಹಾಲ್. ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನೀವೇನಪ್ಪ ಅಂದ್ರೆ ಒರಿಜಿನಲ್ ಹಾಲ್ ಟಿಕೆಟ್ ಮತ್ತೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ತರಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಆಮೇಲೆ ನೋಡ್ರಿ, ಕೆಲವೊಂದಿಷ್ಟು ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ENT ಚೆಕಪ್, ಫಾಸ್ಟಿಂಗ್ ಬ್ಲಡ್ ಶುಗರ್, ಸೆರಮ್ ಕ್ರಿಯೇಚರ್, ಯೂರಿನ್ ಅನಾಲಿಸಿಸ್, ಈ ತರದ ಕೆಲವೊಂದಿಷ್ಟು ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಸೊ ನೋಡ್ರಿ, ಲಾಸ್ಟ್ ಡೇಟ್ ಇರೋದ್ ಏನಾಗಿದೆಯಪ್ಪ ಅಂದ್ರೆ 7/6/2023 ಆಗಿದೆ. ಆಮೇಲೆ ನೀವು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ, ಸೊ ನೋಡ್ರಿ, ಪ್ರಿಂಟ್ ಔಟ್ ಮೇಲ್ಗಡೆ ಏನ್ ಬರೀಬೇಕಂದ್ರೆ ಎನ್ವಲಪ್ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್. ಪ್ರಿಂಟ್ ಔಟ್ ಮೇಲ್ಗಡೆ ಏನ್ ಬರೀಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಅಂತ ಬರೀಬೇಕು ಎನ್ವಲಪ್ ಮೇಲೆ. ಅದನ್ನ ಯಾರಿಗೆ ಕಳಿಸ್ಬೇಕಂದ್ರೆ ಜನರಲ್ ಮ್ಯಾನೇಜರ್ HR ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor BMTC ಕಾಂಪ್ಲೆಕ್ಸ್, KH Road, ಶಾಂತಿನಗರ್, ಬೆಂಗಳೂರು. ಇವ್ರಿಗೆ ನೀವೇನ್ ಮಾಡ್ಬೇಕಂದ್ರೆ ಕಳಿಸ್ಬೇಕಾಗತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ 13/6/2023 ಸಂಜೆ 4 ಗಂಟೆ ಒಳಗೆ ನೀವು ಇದನ್ನ ಕಳಿಸ್ಬೇಕಾಗತ್ತೆ. ನೋಡ್ರಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ತುಂಬಾ ಡಿಫ್ರೆಂಟ್ ಆಗಿದೆ. ಫಸ್ಟ್ BMR ವೆಬ್ಸೈಟ್ ಹೋಗಿ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ತುಂಬೇಕಾಗತ್ತೆ. ಅದರದ್ದು ಏನಪ್ಪಾ ಅಂದ್ರೆ ನೀವು ಪ್ರಿಂಟ್ ಔಟ್ ಅನ್ನ ತಕೊಂಡು ಅದಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ಪೇಸ್ಟ್ ಮಾಡಿ, ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ಪೇಸ್ಟ್ ಮಾಡಿದಂತ ಅಪ್ಲಿಕೇಶನ್ಸ್ ನ ಯಾರಿಗೆ ಕಳಿಸ್ಬೇಕಂದ್ರೆ ಜನರಲ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor BMTC ಕಾಂಪ್ಲೆಕ್ಸ್, KH Road, ಶಾಂತಿನಗರ್, ಬೆಂಗಳೂರು, ಇವ್ರಿಗೆ ಕಳಿಸ್ಬೇಕಾಗತ್ತೆ. ಜೊತೆಗೆ ಎನ್ವಲಪ್ ಮೇಲೆ ಏನ್ ಬರೀಬೇಕಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್ ಅಂತ ಬರೀಬೇಕಾಗತ್ತೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಇರುವಂತಹ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡೋ ಬಗ್ಗೆ ಮತ್ತೆ ಇರುವಂತಹ ಸ್ಟೇಷನ್ ಕಂಟ್ರೋಲ್ ಬಗ್ಗೆ ಇರುವಂತಹ ಮಾಹಿತಿ. ಸೊ ನೋಡ್ರಿ, ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.